ಆತ್ಮೀಯ ವಿದ್ಯಾರ್ಥಿಗಳೇ, ಈ ಹಿಂದಿನ ವಿಡಿಯೋದಲ್ಲಿ ನಾವು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಕೀ ವಿತರಗಳನ್ನು ನಾವು ಅಪ್ಲೋಡ್ ಮಾಡಿದ್ವಿ. ಆ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಿಲ್ಲ ಅಂತ ಹೇಳಿದರೆ ತಾವು ಈ ಮೇಲಿರುವಂತಹ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋನ ವೀಕ್ಷಣೆ ಮಾಡ್ಬೋದು. ಅಥವಾ ಈ ವಿಡಿಯೋದ ಕೊನೆಯ ಭಾಗದಲ್ಲಿ ಎಂಡ್ ಸ್ಕ್ರೀನಲ್ಲೂ ಕೂಡ ನಾವು ವಿಡಿಯೋನ ಲಿಂಕನ್ನು ಹಾಕಿರುತ್ತೇನೆ. ಅದರ ಜೊತೆಗೆ ಡಿಸ್ಕ್ರಿಪ್ಷನಲ್ಲಿಯೂ ಕೂಡ ಆ ವಿಡಿಯೋದ ಲಿಂಕನ್ನು ಹಾಕಿರುತ್ತೇನೆ. ಅಲ್ಲಿ ಹೋಗಿ ಆ ವಿಡಿಯೋನ ವೀಕ್ಷಣೆ ಮಾಡ್ಬೋದು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಭಾಷಾ ವಿಭಾಗದ ಕನ್ನಡ ಭಾಷೆಯಲ್ಲಿ ವಾಕ್ಯಾವಳಿಯ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾವು ಇವತ್ತಿನ ಈ ವಿಡಿಯೋನಲ್ಲಿ ಡಿಸ್ಕ್ರಿಪ್ಷನ್ ಮಾಡೋಣ. ಓಕೆ, ತಾವು ನೋಡ್ತಾ ಇರ್ಬೋದು ಮೊದಲನೇ ವಾಕ್ಯಾವಳಿ. ಈ ಮೊದಲನೇ ವಾಕ್ಯಾವಳಿದಲ್ಲಿ ನಾನು 61ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದರೆ ಆಪ್ಷನ್ ಬಿ ಬರುತ್ತೆ. ನೆಕ್ಸ್ಟ್ 62ನೇ ಪ್ರಶ್ನೆ, ಓಕೆ, ಡ್ಯಾಶ್ ದೇಶದಲ್ಲಿ ಪ್ರದೇಶಗಳಲ್ಲಿ ಒಂಟೆಗಳಿವೆ ಅಂತ ಹೇಳಿ ಕೇಳಿದರೆ ಆಪ್ಷನ್ ಸಿ ಬರುತ್ತೆ, ಒಣ ಬರುತ್ತೆ. ನೆಕ್ಸ್ಟ್ 63ನೇ ಪ್ರಶ್ನೆ, ಜನರು ಹಸುವಿನ ರೀತಿಯಲ್ಲಿ ಪ್ರಾಣಿಗಳನ್ನು ಇಟ್ಟುಕೊಂಡರೆ ಅವರು ಡ್ಯಾಶ್ ಹಾಲನ್ನು ಪಡೆಯುತ್ತಾರೆ. ಇಲ್ಲೇ ಆಪ್ಷನ್ ಡಿ ಬರುತ್ತೆ, ಸಾಕಷ್ಟು ಬರುತ್ತೆ. 64ನೇ ಪ್ರಶ್ನೆ, ನಾವು ಬಯಸುವ ಹಾಲು ಶುದ್ಧವಾಗಿರಬೇಕಾದರೆ ಡ್ಯಾಶ್ ಅವಶ್ಯಕ ಅಂಥೇಳಿ ಆಪ್ಷನ್ ಎ ಬರುತ್ತೆ. 65ನೇ ಪ್ರಶ್ನೆ, ಹಾನಿ ಪದದ ಅರ್ಥ ಡ್ಯಾಶ್ ಪದಕ್ಕೆ ಸಮನಾಗಿದೆ ಅಂತ ಹೇಳಿದರೆ ಆಪ್ಷನ್ ಸಿ ಬರುತ್ತೆ, ನಷ್ಟ ಬರುತ್ತೆ. ನೆಕ್ಸ್ಟ್ 2ನೇ ವಾಕ್ಯಾವಳಿಯಲ್ಲಿ 66ನೇ ಪ್ರಶ್ನೆ, ಹರೀಶನು ತನ್ನ ಡ್ಯಾಶ್ ಜೊತೆಗೆ ಉದ್ಯಾನವನದಲ್ಲಿ ಆಟವಾಡುತ್ತಿದ್ದನು. ಇಲ್ಲಿ ಸರಿಯಾದಂತಹ ಉತ್ತರ ಅಂತ ಹೇಳಿದರೆ ಆಪ್ಷನ್ ಸಿ, ಇಲ್ಲಿ ಸರಿಯಾದಂಥ ಉತ್ತರ ಬರುತ್ತೆ. 67ನೇ ಪ್ರಶ್ನೆ, ಹರೀಶ ಕೊಳಕ್ಕೆ ಡ್ಯಾಶ್ ಹಾರಿದನು, ಆಪ್ಷನ್ ಎ ಬರುತ್ತೆ, ಈಜಲು. 68ನೇ ಪ್ರಶ್ನೆ, ವಾತಾವರಣ ಡ್ಯಾಶ್ ಆಗಿತ್ತು ಅಂತ ಹೇಳಿದರೆ ಆಪ್ಷನ್ ಬಿ, ಸಾಧಾರಣ ಬಿಸಿಲು ಬರುತ್ತೆ. ನೆಕ್ಸ್ಟ್ 69ನೇ ಪ್ರಶ್ನೆ, ಕೊಳದಲ್ಲಿ ಬೇರೆ ಯಾರು ಇದ್ದರು ಅಂತ ಹೇಳಿದರೆ ಆಪ್ಷನ್ ಎ, ಕೆಲವು ಬಾತುಕೋಳಿಗಳು ಬರುತ್ತೆ. 70ನೇ ಪ್ರಶ್ನೆ, ಹಾರಿದ ಪದದ ಅರ್ಥ ಕೊಡುವ ಮತ್ತೊಂದು ಪದ ಅಂತ ಹೇಳಿದರೆ ಆಪ್ಷನ್ ಸಿ ಬರುತ್ತೆ, ಜಿಗಿದ ಬರುತ್ತೆ. ನೆಕ್ಸ್ಟ್ ವಾಕ್ಯಾವಳಿ 3ರಲ್ಲಿ 71ನೇ ಪ್ರಶ್ನೆ, ಹಾವುಗಳನ್ನು ಡ್ಯಾಶ್ ಎನ್ನುತ್ತಾರೆ, ಆಪ್ಷನ್ ಸಿ ಬರುತ್ತೆ, ಸರೀಸೃಪಗಳು ಬರುತ್ತೆ. ನೆಕ್ಸ್ಟ್ 72ನೇ ಪ್ರಶ್ನೆ, ಹಾವುಗಳು ಎಲ್ಲಿ ಬದುಕುಳಿಯುವುದಿಲ್ಲ ಅಂತ ಹೇಳಿ ಕೇಳಿದರೆ ಆಪ್ಷನ್ ಎ, ಹಿಮದಿಂದ ಕೂಡಿದ ಸ್ಥಳಗಳಲ್ಲಿ. ನೆಕ್ಸ್ಟ್ 73ನೇ ಪ್ರಶ್ನೆ, ಹಾವುಗಳು ಮಂದ ಡ್ಯಾಶ್ ಹೊಂದಿವೆ, ಆಪ್ಷನ್ ಸಿ ಇದಕ್ಕೆ ಬರುತ್ತೆ ಸರಿಯಾದಂಥ ಉತ್ತರ, ದೃಷ್ಟಿ ಆಪ್ಷನ್ ಡಿ. ನೆಕ್ಸ್ಟ್ 74ನೇ ಪ್ರಶ್ನೆ, ಹಾವನ್ನು ಗಾಯಗಳಿಂದ ಡ್ಯಾಶ್ ರಕ್ಷಿಸುತ್ತದೆ ಅಂತ ಹೇಳಿ ಬಂದರೆ ಆಪ್ಷನ್ ಸಿ ಬಂದಿದೆ ಸರಿಯಾದಂಥ ಉತ್ತರ, ಆಪ್ಷನ್ ಸಿ, ಮೃತ ಚರ್ಮ. ನೆಕ್ಸ್ಟ್ 75ನೇ ಪ್ರಶ್ನೆ, ಬದುಕು ಪದದ ಅರ್ಥ ಅಂತ ಹೇಳಿದರೆ ಆಪ್ಷನ್ ಎ ಬರುತ್ತೆ, ಜೀವಿಸು ಬರುತ್ತೆ. ನೆಕ್ಸ್ಟ್ ವಾಕ್ಯಾವಳಿ 4ರಲ್ಲಿ 76ನೇ ಪ್ರಶ್ನೆ, ಒಂದು ನಿರ್ದಿಷ್ಟ ಕುಟುಂಬ ಜೇಡಿಮಣ್ಣಿನ ಡ್ಯಾಶ್ ಮಾಡಿತ್ತು, ಇಲ್ಲಿ ಆಪ್ಷನ್ ಬಿ, ಹಣ್ಣುಗಳು ಮತ್ತು ತರಕಾರಿಗಳು ಬರುತ್ತೆ. ನೆಕ್ಸ್ಟ್ 70ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಬಿ ಬರುತ್ತೆ. ಓಕೆ, 78ನೇ ಪ್ರಶ್ನೆಗೆ, ಇಲ್ಲಿ 78ನೇ ಪ್ರಶ್ನೆ ಮತ್ತು 80ನೇ ಪ್ರಶ್ನೆಗೆ ನಾನು ಕೀ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೇನೆ. 79ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಎ ಬರುತ್ತೆ, ಅಂತರ. ಅಂದರೆ ವ್ಯತ್ಯಾಸ ಪದದ ಸಮಾನಾರ್ಥಕ ಪದ ಅಂತ ಹೇಳಿದರೆ ಅಂತರ ಮತ್ತು ಬೇರೆಯಾಗುವುದು. ಈ 78 ಮತ್ತು 80ನೇ ಪ್ರಶ್ನೆಗೆ ಉತ್ತರವನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೇನೆ, ಅಲ್ಲಿ ಕೂಡ ತಾವು ಹೋಗಿ ಚೆಕ್ ಮಾಡ್ಕೋಬೋದು. ಓಕೆ, ಗಣಿತ ಭಾಗದ ವಿಡಿಯೋನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅದರ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.